ಭಾಷೆಗಳು ನೂರಾರು ಎಲ್ಲಿ ನಾವು ಕ್ಲೇಶ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ ಭಾರತ ಮಾತೆ ನಿನಗೆ ವಂದನೆ ಭೂಮಿಯಲ್ಲಿರುವ ಸ್ವರ್ಗ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಶೀತಲ್ ಬೆಂಗಳೂರು. ಹರೀಶ್ ಪೈ ದುಬೈ. ರಾಜೇಶ್ ವಕ್ವಾಡಿ ಅಂಡಮಾನ್. ಆಧುನಿಕ ಐಟಿ ಯುಗದಲ್ಲಿ ಇನ್ನರ್ ಟ್ಯೂಷನ್ ಮೂಲಕ ಮನುಜನಿಂದು ತನ್ನೊಳಗೆ ಇನ್ನರ್ ಟೂರ್ ಮಾಡಿಕೊಂಡು ತನ್ನ ಆತ್ಮಾವಲೋಕನದತ್ತ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕಾಗಿದೆ. ಇಂದಿನ ವಿಜ್ಞಾನ ಎಂಬುದು ವಿಶೇಷ ಜ್ಞಾನವಾಗಿ ಸರ್ವತೋಮುಖ ಏಳ್ಗೆಗೆ ದಾರಿ ದೀಪವಾಗುವ ಬದಲು ವಿಮುಖ ಜ್ಞಾನವಾಗಿ ಕೇವಲ ಹೊರಗಿನ ಅರಿವನ್ನಷ್ಟೇ ಬೆಳಗುತ್ತಿದೆ. ಒಂದೇ ಒಂದು ಪದವಿ ಪಡೆದವನು ನಿಶ್ಚಿಂತೆಯಿಂದಲೇ ಥಟ್ಟನೆಯಿಂದು ಗಾಡ್ ಇಸ್ ನೋ ವೇರ್ ಎಂದೇ ಎದೆ ತಟ್ಟಿ ಹೇಳುವನು. ಪ್ರತಿಯೊಬ್ಬರೊಳಗಿರುವ ಪ್ರಾಣಶಕ್ತಿಯೇ ದೇಹಕ್ಕೆ ವರ್ಚಸ್ಸಿನ ರುಮಾಲಾಗಿರುವ ದೇವರು ಎಂದಾದ ಮೇಲೆ ಕೇವಲ 10 ವರ್ಷದ ಬಾಲಕನು ಧೈರ್ಯದಿಂದಲೇ ಗಾಡ್ ಇಸ್ ನೌ ಹಿಯರ್ ಎಂದೇ ವೀರ ಕಹಳೆಯನ್ನೂದಿ ಗೆಲ್ಲಲೇಬೇಕೆಂದು. ಪ್ರಸ್ತುತ ಜಗತ್ತಿನಲ್ಲಿ ಏನು, ಎಂತು, ಹೇಗೆ, ಏಕೆ ಎಂದೆಲ್ಲ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ದೊರೆತರೇನೆ ಸತ್ಯ, ನಂಬುವೆ, ಖಂಡಿತ ಪರಿಪಾಲಿಸುವೆ ಎಂಬೀ ಧೋರಣೆಯಂತೂ ಸರ್ವದಾ ಸಲ್ಲದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೊದಲು ಬಿಲೀಫ್ ಇದ್ದರೇನೆ, ನಂತರ ರಿಲೀಫ್ ಕಟ್ಟಿಟ್ಟದ್ದು. ಆದರೆ ವೈಜ್ಞಾನಿಕ ನಿಲುವಿದ್ದಾಗ ಮೊದಲು ರಿಲೀಫ್ ದೊರೆತರೇನೆ, ಆನಂತರ ಬಿಲೀಫ್ ಎಂದು ವಾದಿಸಬಹುದಷ್ಟೆ. ಭಾವನಾತ್ಮಕ ವಲಯವಾದ ಭಕ್ತಿ, ಶ್ರದ್ಧೆ, ವ್ಯಾಕುಲತೆ, ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯ ಪರತೆ, ನಿಸ್ವಾರ್ಥತೆಗಳೆಂಬೀ ದೈವಿ ಗುಣಗಳನ್ನು ಔಷಧ ಸೇವಿಸಿ ಹೆಚ್ಚಿಸಿಕೊಳ್ಳಲಂತೂ ಸಾಧ್ಯವೇ ಇಲ್ಲ. ಇವೆಲ್ಲ ಸ್ವಪ್ರಯತ್ನದಿಂದೊದಗುವ ಗುಣರತ್ನಗಳಷ್ಟೇ. ಹಾಗೆಂದೆ ಈ ದಿಸೆಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದ ಎಲ್ಲ ಜಟಿಲ ಪ್ರಶ್ನೆಗಳಿಗೆ ಇದಮಿತ್ಥಂ ಎಂದೇ ನಿಖರವಾಗಿ ಸಮಂಜಸ ಉತ್ತರಗಳನ್ನು ನೀಡಬಲ್ಲ ಏಕೈಕ ನೆಲೆಯೇ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್. ವಿವೇಕಾನಂದರಿಂದಲೇ ನಿರ್ಮಿಸಲ್ಪಟ್ಟ ಈ ವಿಶಿಷ್ಟ ಆಧ್ಯಾತ್ಮಿಕ ಪ್ರಯೋಗಶಾಲೆಯಲ್ಲಿ ನಾನಾ ಧರ್ಮದ ನಾನಾ ದೇವರುಗಳ ಭವ್ಯ ನೆಲೆಯೇ ಇದ್ದು ಮಾತನಾಡುವ ದೇವರೆಲ್ಲರ ಪರಮ ಪಾವನ ಏಕೈಕ ತಾಣವಿದಾಗಿದೆ. ಸ್ನೇಹ, ಸೌಹಾರ್ದ, ಸಾಮರಸ್ಯದ ಸುಮಧುರ ದಾರಿಯಲ್ಲಿ ಸೂಕ್ತ ಮಾರ್ಗದರ್ಶಕರಾಗಿರುವ ನಿತ್ಯ ಜಾಗೃತ ಚೇತನ ಶ್ರೀ ಗುರುಜಿಯವರೇ, ಅವರ ಸಾಧನಾಶೀಲ ದಿವ್ಯ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕ ಭಕ್ತರೆಲ್ಲರ ಸಹಸ್ರಾರು ಪ್ರಶ್ನೆಗಳಿಗೆ ಸರ್ವದಾ ಮನಮೋಹಕ ಉತ್ತರಗಳನ್ನಿತ್ತು ಸದಾ ಸಂರಕ್ಷಿಸದೇ ಇಲ್ಲ. ಬದುಕಿನ ಬವಣೆಗಳ ಹಿನ್ನೆಲೆ ಏನು? ಸಮರಸದ ಸಂಸಾರದ ಮೇಲ್ಮೆ ಹೇಗೆ ಸಾಧ್ಯ? ಮಕ್ಕಳಲ್ಲಿ ಸುಮಧುರ ಬಾಂಧವ್ಯ ನನಸಾಗುವ ಬಗೆ ಹೇಗೆ? ಈ ಮಾನವ ಜೀವನ ಪಾವನವಾಗಲು ಏನು ಮಾಡಬೇಕು? ಮುಂತಾದ ನೂರಾರು ತಲೆ ತಿನ್ನುವ ಪ್ರಶ್ನೆಗಳಿಗೆ ಶ್ರೀ ಗುರುಜಿ ಇಲ್ಲಂತೂ ಪರಿಹಾರ ಹೊಮ್ಮಿಸುತ್ತಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ಕನ್ನಡದ ವಿವೇಕ ಸಂಪದ
ಆಂಗ್ಲ ಅರ್ಧವಾರ್ಷಿಕ ವಿವೇಕವೀಣ, 6 ವಿವಿಧ ಭಾಷೆಗಳಲ್ಲಿರುವ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ದಿನಾಲು ಮೊಳಗುವ ಒಂದೇ ನಿಮಿಷದ ವಿವೇಕ ವೀರವಾಣಿ, ಇವುಗಳೆಲ್ಲವೂ ಮನವರಳಿಸುವ ಅನುಷ್ಠಾನ ವೇದಾಂತದ ರಸಗವಳಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿ ಹೊಮ್ಮುವ ದಿವ್ಯ ಸಂದೇಶ ಸುಧೆಯಂತೂ ರಾಮಾಯಣ, ಮಹಾಭಾರತ, ಗೀತೆ, ಭಾಗವತದ ಕೆನೆ ತೆನೆಯೇ ಆಗಿದೆ. ಜಗತ್ತಿಗೊಂದೇ ಆದ ಅತ್ಯಪರೂಪದ ಈ ಡಿವೈನ್ ಪಾರ್ಕ್ಗೆ ತೆರೆದ ಮನದಿಂದಲೇ ನೀವಂತೂ ಬರಲೇಬೇಕು. ಬೇಗ ಬೇಗನೆ ಬಂದಿಲ್ಲಿ ನೋಡಲೇಬೇಕು. ಮುಂದಿನ ಅರ್ಧ ಗಂಟೆ ಕಾಲ ಸದ್ಭಕ್ತರ ಹಲವಾರು ಪ್ರಶ್ನೆಗಳಿಗೆ ಪೂಜ್ಯ ಡಾಕ್ಟರ್ ಜಿಯವರು ಅವರದೇ ಆದ ವಿಶಿಷ್ಟ ಕಲಾ ಪ್ರತಿಭೆಯಿಂದ ಚೇತೋಹಾರಿಯಾಗಿಯೇ ಹೃನ್ಮನ ಸಿಂಚಕ ಚಿರಸ್ಮರಣೀಯ ಉತ್ತರಗಳನ್ನೇ ನೀಡಿ ಹರಸಲಿದ್ದಾರೆ. ತದೇಕ ಚಿತ್ತರಾಗಿ ಬಂದು ನಿಂದು ಮನದಣಿಯ ಸವಿದು ನೆಮ್ಮದಿಯ ಬೀಡಾಗಿರಿ. ಹೂ ಎನ್ನುವಿರ ಜನಸಾಮಾನ್ಯರಿಗಾಗಿ ಕಿವಿಮಾತು. April 26 ಮತ್ತು May 7 ಮುಂದಿನ 5 ವರ್ಷಗಳ ಕಾಲ ನಾವು ಯಾವ ರೀತಿಯಲ್ಲಿ ನಮ್ಮನ್ನು ತಿದ್ದಿಕೊಳ್ಳಬೇಕು, ಮುದ್ದೆಯಾಗಿ ನಾವು ಭಗವಂತನಲ್ಲಿ ಶರಣಾಗಬೇಕು ಎಂದು ನಾವೇ ತೀರ್ಮಾನಿಸುವ ಶುಭ ದಿನ. ಜನಸಂಪರ್ಕದಿಂದ ಮನವನ್ನು ಬೆಳಗಿಸಿಕೊಂಡು ಅರಳಿಸಿಕೊಂಡು ಖಂಡಿತ ಒಳಗಿನ ಪ್ರಾಣಶಕ್ತಿಯಾದ ದೇವರು ನಮ್ಮೆಲ್ಲರನ್ನು ಸದಾಕಾಲ ಮೇಲೇರಿಸುತ್ತಾನೆ, ಮುದ್ದಿಸುತ್ತಾನೆ. ಖಂಡಿತವಾಗಿಯೂ ಸನ್ಮಾರ್ಗದಲ್ಲಿ ಶಕ್ತಿ, ಭಕ್ತಿ, ವಿರಕ್ತಿ, ವಿಮುಕ್ತಿ ರೂಪದಲ್ಲಿ ನಮ್ಮನ್ನು ಮುನ್ನಡೆಸುತ್ತಾನೆ ಎನ್ನಲಿಕ್ಕೆ ನಾವು ಕೊಡುವ ಮತ ಅತ್ಯಂತ ಪ್ರಬಲವಾಗಬೇಕು, ಪ್ರಮುಖವಾಗಬೇಕು. ಹಾಗೆಂದೇ ನಿಮ್ಮ ಮತವನ್ನು ಚಲಾಯಿಸುವಾಗ ಈ ದೇಶದ ಭವಿಷ್ಯವನ್ನು ಯಾರು ಯಥಾರ್ಥವಾಗಿ ಕಾಪಾಡುತ್ತಾರೋ, ಯಾರು ಯಥಾರ್ಥವಾಗಿ ನಮಗೆ ಭದ್ರ ಕವಚವಾಗುತ್ತಾರೋ, ನಿಮ್ಮ ದಿಸೆಯಲ್ಲಿ ಅಂತಹ ಪ್ರಾಮಾಣಿಕ ವ್ಯಕ್ತಿಗೇನೆ ಕೊಡಿ. ಅದು ಬದಲಿಗೆ ಯಾವ ದುರಾಸೆಯಿಂದ ಹಣದ ಮದಕ್ಕೆ ನೀವು ಬಲಿಬಿದ್ದು ಖಂಡಿತವಾಗಿಯೂ ನಿಮ್ಮ ಓಟನ್ನು ಮತವನ್ನು ದುರುಪಯೋಗಗೊಳಿಸಿಕೊಳ್ಳಬೇಡಿ. ಈ ಮುಂದಿನ 5 ವರ್ಷ ನಾವು ನಿರಾತಂಕವಾಗಿ, ನಿರಾಯಾಸವಾಗಿ, ಸಭ್ಯತೆಯಿಂದ, ಶಿಸ್ತು ಸಂಯಮದಿಂದ ಬದುಕಬೇಕು ಎಂದರೆ ಅಂಥ ಸಮರ್ಥರಿಗೆ ಮಾತ್ರ ಶ್ರದ್ಧಾಭಕ್ತಿಯಿಂದ ನಿಮ್ಮ ಮತವನ್ನು ಖಂಡಿತವಾಗಿಯೂ ನೀವು ಕೊಡಲೇಬೇಕು. ಈ ಗುಟ್ಟನ್ನು ಎಂದಿಗೂ ಮರೆಯದೆ ಶಿಸ್ತಿನಿಂದ ಪರಿಚಾಲಿಸಿ ಆದರ್ಶ ವಿವೇಕ ವೀರ ವಿವೇಕಮಣಿ ನೀವಾಗಬೇಕು. ಆ ನಿಟ್ಟಿನಲ್ಲಿ ಮನಸ್ಸು ಮಾಡುವಿರಾ. ಅತ್ಯಂತ ರೋಮಾಂಚನಕಾರಿ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸ್ತಾ, ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ವೀಣಾ ಉದಯ್ ಉಲ್ಲಾಸ್ ಸ್ಕೂಲು ಮುಖ್ಯಸ್ಥರು ಬೆಂಗಳೂರಿಗೆ ಪ್ರಶ್ನೆ ಕೇಳಿದ ಡಾಕ್ಟರ್ ಜಿ, ಇಂದಿನ ಈ ಭೀಕರ ಬರಗಾಲದಲ್ಲಿ ನೀರಿಗಾಗಿ ಹಾಹಾಕಾರ ಎದ್ದಿದೆ, ಏನು ಮಾಡುವುದೆಂದು ತೋಚದಾಗಿದೆ. ಇಂಥ ಸಂದರ್ಭದಲ್ಲಿ ಡಿವೈನ್ ಪಾರ್ಕ್ ಕೊಡುವ ಪರಿಹಾರವೇನು ಅಂತ ವರ್ಣಮಂತ್ರ ಜಪ. ನಾವೆಲ್ಲ 11 ಮಂದಿ ಸೇರಿ 11 ದಿನಗಳ ಕಾಲ ದಿನಾಲೂ 11 ನಿಮಿಷವಾದರೂ ವರ್ಣಮಂತ್ರವನ್ನು ಕಣ್ಣೀರು ಹರಿಸಿ ಬೇಡಿ. ಖಂಡಿತವಾಗಿ 3ನೇ ದಿನದಿಂದ ಮಳೆ ಶುರುವಾಗುತ್ತೆ. 11 ದಿನ ಆದಮೇಲೆ ನಿಲ್ಲಿಸಿ 11 ದಿನ ಗ್ಯಾಪ್ ಕೊಡಿ. ಅಂತರ್ಜಲ ಈಗ ನಿಜವಾಗಿ ಉಕ್ಕಬೇಕು. ಹೊರಗಿನ ಜಲ ಅಲ್ಲ, ಅಂತರ್ಜಲ ಭೂಮಿಯ ಒಳಗಿನ ವರತೆಯನ್ನು ನಾವು ಉಕ್ಕಿಸಿಬಿಟ್ರೆ ನಾವು ಗೆದ್ದಂತೆ ಮಾಡೋದಿಲ್ವಲ್ಲ. ಅದಕ್ಕೆ ವರ್ಣಮಂತ್ರ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ರಾಜಕೀಯ ಪುಡಾರಲ್ಲೂ ಅದು ಬಿಟ್ಟುಬಿಡಿ. ಆ ಮೋಡ ತರೋದು, ಮೋಡ ಕಸಿ ಮಾಡೋದು, ಅಲ್ಲಿಂದ ಟ್ಯಾಂಕರಲ್ಲಿ ನೀರದು, ನಾವೇನು ಮಾಡಿದ್ದೇವೆ ಗೊತ್ತಾ? ದಿನಾಲು 100 ಟ್ಯಾಂಕರ್ ನೀರು ಬರೆಸಿದ್ದೇವೆ. ಆ ಟ್ಯಾಂಕರ್ ನೀರು ಬರುವ ಜಾಗ ಬತ್ತಿ ಹೋದರೆ ನೀವೇನು ಮಾಡಿದ್ದೀರಿ ಗೊತ್ತಾ? ಒಳಗಿನ ಬತ್ತಿ ಹೋಗುವ ಟ್ಯಾಂಕರ್ನ ನೀರಿನ ಯಥಾರ್ಥವಾಗಿ ಮೂಲವನ್ನೇ ಬಂದ್ ಮಾಡಿದ್ದೆ. ಅದು ನಿಮ್ಮ ಕ್ರೆಡಿಟೇ. ಹೊಟ್ಟ ದಿನ ನೀವು ಮಾಡಿದ್ರೆ ಪುಡಾರಿಗಳದ್ದೆಲ್ಲ ನಾಲ್ಗೆತ್ತದ ಈ ಮಾತು, ಅದನ್ನು ನಂಬಲೇಬೇಡಿ. ಶಾಶ್ವತವಾದ ಯಥಾರ್ಥವಾದ ಭರವಸೆಯ ಬಿಂದು ಆದರೂ ಸಾಕು, ಅದಕ್ಕೆ ಬೆಲೆ ಕೊಡಿ. ಆ ಭರವಸೆ ನದಿ ಮರುಕ್ಷಣ ಬತ್ತಿ ಹೋಗೋದಕ್ಕೆ ಬೆಲೆ ಕೊಡಬೇಡಿ. ನಮ್ಮೆಲ್ಲರೊಳಗೂ ಅಂತಃಶಕ್ತಿ ಉದ್ದೀಪನವಾಗುವಂತೆ ವರ್ಣಮಂತ್ರವನ್ನು ಸಾಕ್ಷಾತ್ತಾಗಿ ದಿನಾಲು 10 ನಿಮಿಷ ಪೂರ್ಣ ಭರವಸೆಯಿಂದ ಖಂಡಿತವಾಗಿಯೂ ನೀವು ಸೂರ್ಯೋದಯ ಸೂರ್ಯಾಸ್ತಮಾನದ ವೇಳೆ ಖಂಡಿತವಾಗಿಯೂ ಜಪಿಸಿ. ಅದ್ಭುತ ಪರಿಣಾಮ 11ನೇ ದಿನದಲ್ಲಿ. ಇನ್ನೇನು ಬೇಕು? ಸರಿ 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 ಸರಿ
ಚಾರ್ಮನಿಂದ ಹೇಳುವಂತವರು ನಾನು ಜಗತ್ತಿನಲ್ಲಿ ಇಲ್ಲಿವರೆಗೆ ಅದನ್ನು ನೋಡ್ಲಿಲ್ಲ. ಗುರುಜಿ ಮಾತ್ರ ಹೇಳಬಲ್ಲರು, ನಮ್ಮ ಭಾಗ್ಯ ಅದು. ನಾ ಹೇಳ್ತೇನೆ ನೋಡಿ, ಜಗತ್ತಿನಲ್ಲಿ ಸ್ವಾಮಿ ವಿವೇಕಾನಂದರು ಕೋಟಿ ಜನ ಪೂಜಿಸ್ತಾರೆ. ಯಥಾವತ್ತವಾಗಿ ದೃಢ ಭಕ್ತಿ ಶ್ರದ್ಧೆ ವ್ಯಾಕುಲತೆಯಿಂದ ಡಿವೈನ್ ಪಾರ್ಕ್ ಬಿಟ್ಟರೆ ಬೇರೆ ಯಾರು ಪೂಜಿಸುದಿಲ್ಲ. ಹೌದು ಹೌದು ಡಾಕ್ಟರ್ ಜಿ. ಅಂದರೆ ಈ ರೀತಿಯಾಗಿ ಅಂದರೆ 11 ದಿನ ಅಂದರೆ ವರುಣ ಮಂತ್ರದೊಂದಿಗೆ 3ನೇ ದಿನದಿಂದನೇ ನಮಗೆ ಮಳೆ ಪ್ರಾರಂಭ ಆಗ್ತದೆ. ಆ ಥರ ಮಾಡಿ ಗೆದ್ದಿದ್ದು ಸ್ಪಷ್ಟವಾದ ಸ್ವಾನುಭವ ಅದು. ಯಾರು ಕದ್ಕೊಂಡು ಹೋಗ್ಲಿ ಬೇಕಾದ್ರೆ ಹೌದು ಕದ್ಕೊಂಡು ಹೋಗ್ಲಿ ಮಾಡಲಿ. ಹೌದು, ನಾವೇನು ನಾವು ಮಾತ್ರ ಗುಟ್ಟಿನಲ್ಲಿ ಮಾಡೋದೇ. ಓಪನ್ ಟು ಆಲ್ ಕಾಸ್ಟ್, ಆಲ್ ಪೀಪಲ್, ಆಲ್ ರೀಜನ್, ಆಲ್ ವರ್ಲ್ಡ್ ಮಾಡಿ. ನಿಮಗೆ ತಾಕತ್ ಇದ್ರೆ ಮಾಡಿ ಗೆಲ್ಲಿ. ಹೌದು ಡಾಕ್ಟರ್, ನಮಗೆ ಕಾಪಿರೈಟ್ ಬೇಕಂತಿಲ್ಲ, ಅದು ಭಗವಂತನ ವರುಣ ದೇವನ ಕಾಪಿರೈಟ್. ಆದರೆ ಬೇರೆಯವ್ರು ತಗೊಳ್ಬೋದು ಡಾಕ್ಟರ್ ಜಿ, ಆದರೆ ಈ ಚಾರ್ಮಿನಿಂದ ಹೇಳಿ ಮಾಡಿಸುವಂಥ ಚಾತಿ ಯಾರಿಗೂ ನಿಷ್ಠೆಯಿಂದ ಮಾಡಲಿ ಗೆಲ್ಲಿ, ನಾನೇನು ಬೇಡ ಅಂತ ಹೇಳಿಲ್ಲ. ಹೌದು ಡಾಕ್ಟರ್ ಜಿ, ಸಾಕ್ಷಾತ್ ವರುಣನನ್ನೇ ಕಂಡುಕೊಂಡು ಅವನಿಂದಲೇ ಕೈ ಕೊಡಬೇಡವೋ ಕೈ ಬಿಡುವೋ ಇಲ್ಲ ಮಗು, 11 ದಿನ ನಿಷ್ಠೆಯಿಂದ ಮಾಡಿದರೆ ಸದಾಕಾಲ ಭೂಮಿ ಇರುವ ತನಕ ನಾನಿದ್ದೇನೆ ಅಂತ ನಂಗೆ ಮಾತು ಕೊಟ್ಟಿದೆ. ಇನ್ನಂತ ಭೂಮಿ ಇರುವ ತನಕ ಯೋಚನೆ ಮಾಡಿ. ಅಲ್ಲೂ ನೀವು ಕೇಳ್ತೀವಿ, ಭೂಮಿ ಹೋದ್ಮೇಲೆ ಮೂರ್ಖತನ, ನೀವು ಹೋಗ್ತಿರಲ್ಲ ಅಷ್ಟೊತ್ತಿಗೆ, ನೀವು ಬಾಯಿ ಮುಚ್ಕೊಳ್ಳಿ. ಬೇಕಾಗುದಿಲ್ಲ ಹೇಳು, ಏನಾದ್ರು ಒಂದು ವಕ್ರತುಂಡ ಮಹಾಕಾಯ ಇದ್ದಂಗೆ ವಕ್ರ ಬುದ್ಧಿಯಿಂದ ಅವ್ರು ತಾನು ಜನ ತೋರಿಸ್ತಾರೆ. ಎಂತ ಮಾಡುದು ಇಂಥವ್ರಿಗೆ ಈ ಸಂದರ್ಭದಲ್ಲಿ? ನಿಜವಾಗಿ ಇದು ಅತ್ಯಂತ ಅದ್ಭುತ ಲಾಭದಾಯಕ. ಖಂಡಿತ ಲಾಭದಾಯಕವೇ, ಮತ್ತೆಂತ. ಹೌದು ಡಾಕ್ಟರ್ ಜಿ, ಅದು ತಾಜಾ ನೀರು. ಯೋಚನೆ ಮಾಡಿ, ಕೃತಕ ನೀರಲ್ಲ, ದೋಷಭರಿತ ನೀರಲ್ಲ, ಕೊಳಕ್ ನೀರಲ್ಲ, ಪರಿಶುದ್ಧ ನೀರಿನ ಸ್ವಂತ ಜಲ ವರತೆಯಾಗಿ ಉಕ್ಕುತ್ತದೆ. ಅಂತರ್ಜಲ ಅಂದ್ರೆ ಪರಿಶುದ್ಧತೆಯ ಪರಾಕಾಷ್ಠೆ ಅದು. ಅದನ್ನು ಸುಲಭದಲ್ಲಿ ಪಡ್ಕೋಬಹುದು ನಾವು, ಸುಸೂತ್ರವಾಗಿ ಸುಂದರವಾಗಿ ಕಷ್ಟವಿಲ್ಲದೆ ನಷ್ಟವಿಲ್ಲದೆ ಆಯಾಸವಿಲ್ಲದೆ ಅನಾಯಾಸವಾಗಿ ಸರ್ವಕಾಲಕ್ಕೂ ಬರುವಂತೆ ನಾವು ಪಡಿಬಹುದು. ಪ್ರಪಂಚದುದ್ದಕ್ಕೂ ಎಲ್ಲ ಕಡೆಯೂ ಯೋಚನೆ ಮಾಡಿ, ಲಿಮಿಟೆಡ್ ಅಲ್ಲ, ಅನ್ಲಿಮಿಟೆಡ್ ಸೋರ್ಸ್. ಇದನ್ನ ಯಾಕೆ ನಮ್ಮ ಮಕ್ಕಳಿಗೆ ಪಠ್ಯಪುಸ್ತಕದಲ್ಲಿ ತರಬಾರದು? ನಾನು ಹೇಳೋದದು, ಅವ್ರಿಗೆ ನಂಬಿಕೆ ಕಡಿದಾಯ್ತು. ಮತ್ತೆ ಆ ಕಲ್ಟಿಗೆ ನಾವು ಬೆಲೆ ಕೊಟ್ಟಂಗಾಗುತ್ತೆ. ನಮ್ಮ ಕಲ್ಟನ್ನು ತಿರಸ್ಕಾರ, ಕಲ್ಟ್ ಕತೆ ಬಿಡಿ ಮರ್ರಿ, ಜಗತ್ತಿನ ಉದ್ಧಾರ ತಗೊಳ್ಳಿ. ನಮ್ಗೆ ಉದ್ಧಾರ ಸರಿ, ನಮ್ಗೇನು ಕ್ರೆಡಿಟ್ ಬೇಕಂತ ಇಲ್ಲ. ಯೋಚನೆ ಮಾಡಿ, ಅವ್ರಿಗೆ ಕ್ರೆಡಿಟ್ ಬೇಕು. ಅದೇ ಡಾಕ್ಟರ್ ಜಿ, ಎಷ್ಟು ನಿಜವಾಗಿ ನಿಮ್ಮಲ್ಲಿರುವ ಆ ಸ್ಥೈರ್ಯ, ಧೈರ್ಯ ಸ್ಥೈರ್ಯದ ಒಂದು ಜಾತಿ ಅನುಭವಿಸಿ ನೀವು ಹೇಳುದು. ಖಂಡಿತ, ಅದಕ್ಕೆ ಯಾರು ಕಂಟ್ರೋಲ್ ಬೇಡ, ಯಾರು ಪರ್ಮಿಷನ್ ಬೇಡ, ಯಾರು ಪ್ರಶಸ್ತಿಗೂ ನಾವು ಹತ್ತೋರಿದಿಲ್ಲ. ನಮ್ಮ ಎಲ್ಲ ಕಾರ್ಯಗಳಿಗೆ ಪ್ರಶಸ್ತಿ ಕೊಡೋದಾರು ಸಾವಿರಾರು ಕೊಡಬೇಕಾಗಿ. ಸರ್ಕಾರ ಕಣ್ಣು ಮುಚ್ಕೊಳ್ಳೋದಕ್ಕೆ ನಾವು ಕೇಳೋದೇ ಇಲ್ಲ, ಬೇಕಾಗಿಯೂ ಇಲ್ಲ. ಈ ಮಾತನ್ನು ಡಾಕ್ಟರ್ ಜಿ ನಿಜವಾಗಿ ಮಠಾಧಿಪತಿಗಳು ಹೇಳಬೇಕಿತ್ತು, ಮುಕ್ತೇಶ್ವರರು ಹೇಳಬೇಕಿತ್ತು ಡಾಕ್ಟರ್ ಜಿ, ಸನ್ಯಾಸಿಗಳು ಹೇಳಬೇಕಿತ್ತು. ಖಂಡಿತ, ಮಳೆ ಇಲ್ಲ ಬನ್ನಿ, ಮಳೆ ಆಗುತ್ತೆ, ನಮ್ಮ ದೇವರಿಂದ ಸಾಧ್ಯ ಅಂತೇಳಿ ಹೇಳಬೇಕಿತ್ತು ಡಾಕ್ಟರ್ ಜಿ. ನಾನು ಎಷ್ಟೋ ಸಾರಿ ಸ್ವಾಮಿಗಳನ್ನು ಕರೆದೇನೆ, ಬನ್ನಿ ಸರ್ ಮಾಡೋಣ, ನೀವು ಮಾಡಿ ಆಯ್ತಾ, ನಾವು ನೋಡ್ತೇವೆ. ಮಳೆ ಬಂದರೆ ನಾವು ಮಾಡಿದ್ದು, ನಾವು ಬೇಡಿದ್ದು. ಸ್ವಾರ್ಥತೆ ಸ್ವೈರ್ಯತೆ ಸಂಕುಚಿತೆ ಜಗತ್ತಿನಲ್ಲಿ ಜೊತೆ ಜೊತೆಯಾಗಿ ಇದೆ, ಏನು ಮಾಡೋದು. ಹೌದು ಡಾಕ್ಟರ್ ಜಿ, ಆ ನಿಟ್ಟಿನಲ್ಲಿ ಇದನ್ನೊಂದು ಒಂದು ವಿಶೇಷವಾದ ಒಂದು ರೆವಲ್ಯೂಷನರಿ ಆಗಿ ತಗೊಂಡು ಗೆಲುವಾಗಿ ಆಗಬೇಕು. ಆಗತ್ತೆ, ಭಗವಂತನೇ ಅದರ ಲೀಡರ್ಶಿಪ್ ತಗೋತಾನೆ. ವಿ ಶುಡ್ ವಾಚ್ ಆ್ಯಂಡ್ ವೈಟ್ ಅಷ್ಟೆ. ಥ್ಯಾಂಕ್ಸ್ ಡಾಕ್ಟರ್ ಜಿ. ಶ್ರೀಧರ್ ಪುತ್ತೂರಿನಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಕ್ರಿಶ್ಚಿಯನ್ ಇಗರ್ಜಿಯಲ್ಲಿ ಮೌನವಿದೆ, ಮುಸ್ಲಿಂ ಮಸೀದಿಯಲ್ಲಿ ಮೌನವಿದೆ, ಆದರೆ ಹಿಂದೂ ದೇವಸ್ಥಾನದಲ್ಲಿ ಒಳಗಡೆ ಏಕೆ ಜನರು ಹೆಚ್ಚು ಮಾತನಾಡುತ್ತಾರೆ? ಇದನ್ನು ಸರಿ, ನಮ್ಮ ಡಿವೈನ್ ಪಾರ್ಕಿಗೆ ಬನ್ನಿ, ಮೌನವಿದೆ. ಯಾಕೆ ಮಾಡ್ತಾರೆ ಗೊತ್ತಿಲ್ಲ, ಮೌನದ ಬೆಲೆ ಗೊತ್ತಿಲ್ಲ. ಅಜ್ಞಾನ ಅಹಂಕಾರ ಅಲ್ಪಜ್ಞಾನ ಅನಾದರ ಅಲ್ಪಮತಿ ಅಹಂಕಾರ ಅಂತ ಏನು. ನಾವು ನಿಜವಾಗಿ ಹಿಂದೂ ಧರ್ಮದ ಪ್ರತೀಕವಾಗಿ ಮೌನದಿಂದಲೇ ಕ್ರಾಂತಿಯನ್ನು ಮಾಡುತ್ತೇವೆ.
ನೀವು ಬಂದು ಸಹಕರಿಸಿ, ನೀವು ಬಂದು ನೆರವಾಗಿ. ಅವ್ರಿಗೆ ಹೇಳು, ಯಾರವರು? ಶ್ರೀಧರ್, ಡಾಕ್ಟರ್ ಶ್ರೀಧರ್. ಅವರಿಗೂ ಹೇಳಿ. ಯಾವರು? ಪುತ್ತೂರಿನವರು ಡಾಕ್ಟರ್. ಪುತ್ತೂರಿನಲ್ಲಿ ನಮ್ಮ ಬಳಗವಿದೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಹೇಳಿ. ನಾವು ಹಿಂದೂ ಸಂಸ್ಥೆಯ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ, ನೀವು ಬನ್ನಿ ಅಷ್ಟು. ಅವ್ರಿಗೆ ಯಾಕಿಲ್ಲ ಅಂತ ನಾವು ಹೇಳೋದಕ್ಕಿಂತ ನಮ್ಗೆ ಯಾಕೆ ಉಳಿದಿದೆ ಅಂತ ಹೇಳುವ. ಇಲ್ಲ ಅಂದಕ್ಕೆ ನಮ್ದು ಸಮ್ಮತಿ ಇಲ್ಲ, ಇದೆ ಅಂದಕ್ಕೆ ಮಾತ್ರ ಸಮ್ಮತಿ. ಡಾಕ್ಟರ್, ಇಲ್ಲಿ ಮೌನದ ಬಗ್ಗೆ ನಿಜವಾಗಿ ಅವ್ರು ಬಂದ್ರೆ ಗೊತ್ತಾಗ್ತದೆ. 2000 ಜನರು ಇದ್ರು, ಬರ್ಲಿಕ್ಕೆ ಹೇಳಿ, ನಮ್ಮ ಯಾವುದೇ ಸಮಾರಂಭಕ್ಕೆ ಬರ್ಲಿಕ್ಕೆ ಹೇಳಿ. ಮೊದಲ ಕೊನೆಯ ಭಾನುವಾರ ಬರಲಿ ಅವರು, ಬೆಳಿಗ್ಗೆ ಬಂದು ಮಧ್ಯಾಹ್ನದವರೆಗೆ ಊಟ ಮಾಡಿ ಹೋಗ್ಲಿ. ಗೊತ್ತಾಗತ್ತಲ್ಲ ಎಷ್ಟು ಬೆಲೆ ಇಲ್ಲಿದೆ, ದೇವಿ ದೇವಸ್ಥಾನದಲ್ಲಿದೆ ಅಂತ ಗೊತ್ತಾಗುತ್ತೆ. ಅವರ ಅಜ್ಞಾನ ವಿಜ್ಞಾನವಾಗ್ಲಿ ಅಷ್ಟೇ. ಶಿವಕುಮಾರ್ ಮಳವಳ್ಳಿಯಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಬಾಳಸಂಗಾತಿಯ ಆಯ್ಕೆಯಲ್ಲಿ ಭಗವಂತನ ಪಾತ್ರ ಹೇಗಿರುತ್ತದೆ? ಉತ್ತಮ ಬಾಳಸಂಗಾತಿ ಸಿಗಲು ನಮ್ಮ ಪ್ರಾರ್ಥನೆ ಯಾವ ರೀತಿ ಇರಬೇಕು ಅಂತ ಹೇಳಿ. ಅವರೀಗ ಹುಡುಗಿಯನ್ನು ಹುಡುಕ್ತಾ ಇದ್ದಾರೆ ಡಾಕ್ಟರ್. ಒಳ್ಳೆಯವರೇ ಸಿಗಲಿ ಅಂತ ನೀವು ಉತ್ತಮ ನಿಮ್ಮ ಇಷ್ಟ ಮಂತ್ರ, ಒಂದೋ ಓಂ ನಮಃ ಶಿವಾಯ, ಒಂದೋ ಗಾಯತ್ರಿ ಮಂತ್ರ, ಒಂದೋ ಅಷ್ಟಾಕ್ಷರಿ ಮಂತ್ರ, ಯಾವುದನ್ನಾದರೂ ದಿನಾಲು 108x5 ಬಾರಿ ಮಾಡಿ. 22 ದಿನ ಮಾಡಿ, 23ನೇ ದಿನದಲ್ಲಿ ನಿಮ್ಮ ಆಶೆ ಈಡೇರುತ್ತದೆ. ಅಲ್ಲಿ ಖಂಡಿತವಾಗಿಯೂ ಗುಣಗ್ರಹಿ ಆಗಬೇಕು, ಸುಸಂಸ್ಕಾರವಂತಳಾಗಬೇಕು, ಸತ್ಯಪ್ರಿಯಳಾಗಬೇಕು, ನಿಷ್ಠೆ ಅದ್ಭುತವಾಗಿ ಹೆಚ್ಚಿಸಿಕೊಳ್ಳಬೇಕು, ಪರಹಿತ ಕಾತರದಿಂದ ಬಾಗಬೇಕು. ಇಷ್ಟೇ 5 ಗುಣವನ್ನು ನೀವು ಇಟ್ಕೊಂಡು 108 ಬೆಳಗ್ಗೆ 108 ಸಂಜೆ ಯಾವುದಾದ್ರು ಒಂದು ಇಷ್ಟ ಮಂತ್ರವನ್ನು ಮಾಡಿ, ಇದೇ ಗುರಿಯಾಗಲಿ, ಉತ್ತಮ ಬಾಳಸಂಗಾತಿ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತದೆ. ಇದು ಹುಡುಗ ಮತ್ತು ಹುಡುಗಿ ಎರಡು ಇಬ್ಬರಿಗೂ ಒಂದೇ ಅಂದ್ರೆ ಇಷ್ಟ ಮಂತ್ರ ಯಾವುದೇ ಇರಬಹುದು, ಗುರಿ ಅಲ್ಲಿ ಅಲ್ಲಿ ನನ್ನ ಪ್ರಾಣಪ್ರಿಯ, ಇಲ್ಲಿ ಪ್ರಾಣಪ್ರಿಯ ಅಷ್ಟೇ. ಸುಲಭ ಮರ ಹಿಂದೂ ಧರ್ಮ, ಮಂತ್ರಕ್ಕೆ ಎಂತ ಒಂದು ಶಕ್ತಿ ಇದೆ ಗೊತ್ತಾ, ನಾವು ಉಪಯೋಗಿಸ್ತಾ ಇಲ್ಲ ಅಷ್ಟೇ. ಅಂದ್ರೆ ಆ ರೀತಿ ನಿಟ್ಟಿನಲ್ಲಿರುವಾಗ ಬೆಸ್ಟ್ ಇರುವ ಕಡೆ ಹೋಗುವಾಗ ಆಗ್ತದೆ, ಇಲ್ಲಾಂದ್ರೆ ಬೆಸ್ಟ್ ಸೂಚಿ. ಯಾರೋ ಬರ್ತಾರೆ, ಒಂದು ಹುಡುಗಿ ಹುಡುಗ ಇದ್ದಾನೆ ಅಂತಾರೆ, ಅಥವಾ ಯಾವುದೋ ಒಂದು ಪುಸ್ತಕದಲ್ಲಿ ಈ ಕಡೆಗೆ ಹೋದರೆ ಸಿಗತ್ತೆ ಅಂತ, ಅಥವಾ ಯಾರೇ ಹೇಳ್ತಾರೆ ಅಲ್ಲಿ ಹೋದೆ ಮರ ಅವ್ರು ಸಿಗ್ತದೆ, ಅವ್ರಿಗೆ ಮದುವೆ ಆಗಿದೆ ಅಂತಾರೆ. ಯೋಚನೆ ಮಾಡಿ, ನಾನಾ ರೀತಿಯ ಅಂದರೆ ಕಾಗೆ ಬಾಯಿ ತೆರೆದಿತ್ತು, ಇಲ್ಲಿ ಹಪ್ಪಳ ಬಿದ್ದಿತ್ತು, ಕಾಗೆ ಬಂತಿತ್ತು, ಹಪ್ಪಳ ಖರ್ಚಾಯ್ತು, ಹೀಗೆ ಹಾಗೆ ತುಂಬ. ಅವರು ಬಹಳ ಒಂದು ಕೇಳಿ ಡಾಕ್ಟರ್ ಜಿ ಹತ್ರ ಇದಕ್ಕೆ ಅಂತ ಹೇಳಿ ತುಂಬ ಜನ ಇದ್ದಾರೆ ಅಂತ ಹೊಸ ಹೇಳಿದ್ರು ಡಾಕ್ಟರ್ ಜಿ. ತಿಮ್ಮರಾಜ್ ಬೆಂಗಳೂರಿಂದ ಪ್ರಶ್ನೆ ಕೇಳಿ ಡಾಕ್ಟರ್ ಜಿ, ಭಗವಂತ ಈ ಜಗತ್ತನ್ನು ಮತ್ತು ಮನುಷ್ಯರನ್ನು ಏಕೆ ಸೃಷ್ಟಿಸಿದ್ದಾನೆ, ಆತನಿಗೆ ಏಕೆ ಈ ಹೋರಾಟದ ಕೆಲಸ, ಇದರಿಂದ ಲಾಭವೇನು ಮತ್ತು ಉದ್ದೇಶವೇನು? ನಿಮ್ಗೆ ಯಾಕೆ ಮಾರ್ರಿ ಈ ಪ್ರಶ್ನೆ? ತಿಮ್ಮರಾಜ್ ಅವರು ಬಹಳ ಬಹಳ ಒತ್ತಿ ಒತ್ತಿ ಹೇಳಿ, ಅವರು ರಾಜತಿಮ್ಮ ಅನ್ನೋದು, ನಾನು ತಿಮ್ಮರಾಜ್ ಮಾತ್ರ ಅಲ್ಲ ರಾಜತಿಮ್ಮ. ನಾನು ಹೇಳೋದು ಅವ್ರಿಗೆ ಇಂಥದ್ದೆಲ್ಲ ಅರ್ಥ ಆಗಲಿಲ್ಲ ತಾನೆ, ಸುಮ್ಮನೆ ಕೂತ್ಕೊಳ್ಳಿ. ಅದಿಲ್ಲ ಅಂದರೆ ಭಗವಂತ ಯಾವ ಉದ್ದೇಶದಿಂದ ಮಾಡಿದ್ದೇವನೋ ಆ ಉದ್ದೇಶ ಆದಷ್ಟು ಬೇಗ ಸಫಲವಾಗುವಂತೆ ಶಾರ್ಟ್ಕಟ್ ಹೇಳಲಿ, ಎಷ್ಟು ಚಂದ ಉದ್ದೇಶ ಸಫಲ ಆಗ್ಲಿಕ್ಕೆ ಒಂದು ಶಾರ್ಟ್ಕಟ್ ಹೇಳಲಿ, ಅವ ನಾವು ಕೊಡ್ತೇವೆ ಉತ್ತರ ಭಗವಂತನ ಪರವಾಗಿ. ಹೌದೌದು, ಅಕ್ಲಮಂದಾದವ ನೀನು, ಅಕ್ಲಿನ ಸರಿಯಾಗಿ ಮಿದುಳನ್ನು ಉಪಯೋಗಿಸಿಕೊಂಡು ದೇವರೇ ಆಗು, ಭಗವದಿ ಆದವ ಭಗವಂತನೇ ಆಗು, ಇದು ಭಗವಂತನ ಉದ್ದೇಶ. ಎಷ್ಟು ಸತ್ಯ ನೋಡಿ, ದೈವೀ ಗುಣ ಸಂಪನ್ನನಾಗಿ ನೀನು ಭಗವದೀಯ ಭಗವಂತನಿಗೆ ಅತ್ಯಂತ ಹತ್ತಿರ ಆಗಿದ್ದಿ. ಆಮೇಲೆ ನಿನ್ನ ಮಾತು ಕೃತಿ ರೀತಿ ನೀತಿ ಅಂದ ಚಂದ ಎಲ್ಲ ಭಗವಂತನದೇ ಆದರೆ, ಕಾಪರೇಟ್ ಆಫ್ ಭಗವಂತ ಆದರೆ ನೀನೇ ಭಗವಂತ, ಐಡಿಯಲ್ ಭಗವಂತ ನೀನೇ, ಅಂದರೆ ಐಡಲ್ ಭಗವಂತ ನಾನು, ಇತರರೆಲ್ಲ ಐಡಲ್ ಭಗವಂತ, ನೀನು ಐಡಿಯಲ್ ಭಗವಂತ. ಅದು ಆಗಬೇಕಂತ ಭಗವಂತ ಮನುಷ್ಯರೊಟ್ಟಿಗೆ ದೇವರನ್ನು ಸೃಷ್ಟಿಸಿದ, ದೇವರೊಟ್ಟಿಗೆ ಮನುಷ್ಯರನ್ನು ಸೃಷ್ಟಿಸಿದ, ದೇವರ ಮನುಷ್ಯರ ಒಳಗೆ ಹೋಗಿ ಅಡುಗೆ ಕೂತು ಗುಡುಗುತ್ತಿದ್ದಾನೆ. ಈ ಮನುಷ್ಯ ನರ ಹರವಾಗುತ್ತಾನೆ, ಈ ಜೀವ ಶಿವ ಆಗುತ್ತಾನೆ, ಈ ಮಾನವ ಮಾಧವ ಆಗುತ್ತಾನೆ. ಎಷ್ಟು ಸತ್ಯ ಯೋಚನೆ ಮಾಡಿ, ಮನುಷ್ಯರೊಳಗೆ ಗುಡುಗುತ್ತಿದ್ದಾನೆ. ನೀನು ಮನುಷ್ಯ ಅಲ್ಲ, ನೀನು ದೇವ ಮಾನವ, ನೀನು ನರನಲ್ಲ ನೀನು ಹರ ಅಂತ ಅದನ್ನು ನಾವು ಸಾಕ್ಷಾತ್ಕರಿಸಿಕೊಂಡ್ರೆ ಸರಿ, ಅದ್ಭುತ ಆಗತ್ತಲ್ಲ, ಅವ್ರಿಗೆ ತುಂಬ ಸಂತೋಷ ಆಗ್ತದೆ ಡಾಕ್ಟರ್ ಜಿ. ಖಂಡಿತ ಅವ್ರು ರಾಜತಿಮಾನ ಆಗ್ತಾರೆ, ಖಂಡಿತ. ಹೌದೌದು, ಥ್ಯಾಂಕ್ಸ್ ಡಾಕ್ಟರ್ ಜಿ. ಸುಂದರೇಶ್ ತುಮಕೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಭಾರತ ಚುನಾವಣಾ ವಸ್ತುವಿನಲ್ಲಿದೆ, ಭಾರತಕ್ಕೆ ಭವ್ಯ ಭವಿಷ್ಯತ್ ತರುವ ಚುನಾವಣೆ ಇದಾಗಿರುವುದರಿಂದ ಎಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕಂತೇಳಿ ಕೇಳಿದ್ದಾರೆ ಡಾಕ್ಟರ್ ಜಿ. ಶ್ರೀ ಗುರುಜಿ ಯಾವಾಗಲೂ ಹೇಳ್ತಾರೆ, ಭಾರತ ನನ್ನದು, ನೀ ಏನು ಯೋಚನೆ ಮಾಡಬೇಡ, ನಂಗೆ ಗೊತ್ತು ಯಾರನ್ನ ಆರಿಸ್ಬೇಕು ಅಂತ. ಎಂಥ ದೊಡ್ಡ ಮನಸ್ಸು ಯೋಚನೆ ಮಾಡಿ. ಅದಕ್ಕೆ ಆ ನರೇಂದ್ರ ಈ ನರೇಂದ್ರನ ಮಾತ್ರ ಮೆಚ್ಚುದು, ಅವರ ಹಿನ್ನೆಲೆ ಏನಂತೆಲ್ಲ ಗೊತ್ತಿದೆ. ಚಿಕ್ಕಂದಿನಿಂದಲೂ ದೇಹಕ್ಕಾಗಿ ದೇಶಕ್ಕಾಗಿ ಸಂಪೂರ್ಣ ತ್ಯಾಗ ಮಾಡಿ ದೇಶಮಯವಾಗಿ ಯಥಾರ್ಥವಾಗಿ ಪ್ರತಿ ಕಾರ್ಯವನ್ನು ನಿಸ್ವಾರ್ಥದ ಗಣಿಯಾಗಿ ಮಾಡಿದ ನರೇಂದ್ರ
ದೇಶಕ್ಕಾಗಿ ಎಷ್ಟು ಒದ್ದಾಡಿದ್ದಾರೆ, ಕಣ್ಣಿರುವ ಜ್ಞಾನ ಇರುವ ಎಲ್ಲರಿಗೂ ಗೊತ್ತು. ನೀವು ವಿರೋಧ ಪಕ್ಷದಲ್ಲಿದ್ದು ಬರೀ ಚೊಂಬು ಕೊಟ್ಟದ್ದು ಚೊಂಬು ಮಾಡಿದ್ದು ಅಂದರೆ ನಿಮ್ಮಷ್ಟು ಮುರುಕರು ಯಾರೂ ಇಲ್ಲ. ಯೋಚನೆ ಮಾಡಿ, ಹೊತ್ತು ಹೊತ್ತಿಗೂ ಕೂಡ ಊಟ ತಿಂಡಿ ಇಲ್ಲದೆ ದಿನದ 22.5 ಗಂಟೆ ದೇಶಕ್ಕಾಗಿ ಯೋಚನೆ ಮಾಡೋದಂದು ಗುರುಜಿ ಹೇಳ್ತಾರೆ. ಪ್ರತಿದಿನ 5 ಗಂಟೆ ಅವ್ರಿಗೆ ನಾನು ಟೀಚ್ ಮಾಡ್ತೇನೆ ಗುಟ್ಟಿನಲ್ಲಿ ಅಂತಾರೆ. ಇದಕ್ಕಿಂತ ದೊಡ್ಡ ಸತ್ಯ ಸತ್ವ ಇನ್ನೇನಿದೆ? ಇದನ್ನು ಅಲ್ಲಗಳೆಯುವಂಥ ವ್ಯಕ್ತಿ ಎಂಥ ಪಾಪಿಯಾಗಿರ್ಬೋದು. ಅಂಥವರು ಬದುಕಿ ಹಲವರನ್ನು ಪಾಪಿ ಮಾಡೋದು ಒಳ್ಳೆಯದ, ಇಂಥವರು ಬದುಕಿ ಹಲವರನ್ನು ಮೇಲೇರಿಸೋದು ಒಳ್ಳೆಯದ? ಯೋಚನೆ ಮಾಡಿ, ಈ ಇಲೆಕ್ಷನ್ ಟೈಮಿಗೆ ಸಿಲೆಕ್ಷನ್ ಮಾಡಲಿಕ್ಕೆ ನೀವು 100 ಸರಿ ಥಿಂಕ್ ಮಾಡಬೇಕು. ಇವರು ಹೇಗೆ ಅವ್ರ ಹೇಗೆ, ಇವರಿದ್ದರೆ ಹೇಗೆ ಅವ್ರ ಹೇಗೆ, ಡೈವಿಂಗ್ ಡೀಪ್ ಆಗಿ ಪ್ರತಿ ಕ್ಷಣದಲ್ಲೂ ತೂಕ ಮಾಡಿ ಪರಸ್ಪರ ತಕ್ಕಡೆ ಇದು ಹೇಗೆ ಇದು ಹೇಗೆ ಅಂತ. ಆಗ ನಿಮಗೆ ಗೊತ್ತಾಗುತ್ತೆ ಯಾವುದು ಬೆಸ್ಟ್, ಯಾವುದು ಬೆಟರ್, ಯಾವುದು ಗುಡ್, ಯಾವುದು ವರ್ಸ್ಟ್. ಮಾತಾಡಿದೆ, ಮತದಾನ ಮಾಡಿ ಗೆಲ್ಲಿ ಬನ್ನಿ. ಡಾಕ್ಟರ್ಜಿ ಹೇಳಿ, ಡಾಕ್ಟರ್ಜಿ 5 ಗಂಟೆ ಗುರುಜಿ ಅವರಿಗೆ ಸಂದೇಶ ನೀಡ್ತಾರೆ ಅಂತೇಳಿ, ಮಾರ್ಗದರ್ಶನ ನೀಡ್ತಾರೆ ಅಂತೇಳಿ, ಎಲ್ಲ ವಿಚಾರಗಳ ಬಗ್ಗೆ ಹೇಳ್ತಾರೆ ಡಾಕ್ಟರ್? ರಾಜಕೀಯವಾಗಿ ಅವರ ಎಲ್ಲ ಹೇಳ್ತಾರೆ, ಯಾವುದು ಗೊತ್ತಿಲ್ಲವೋ ಅದನ್ನು ಗೊತ್ತು ಮಾಡಿಸುತ್ತಾರೆ, ಯಾವುದು ಸಾಕಾಗುವುದಿಲ್ಲವೋ ಅದನ್ನು ಸಾಕಾಗುವಷ್ಟು ಕೊಡ್ತಾರೆ, ಯಾವುದು ಬೇಕಾಗಿದೆಯೋ ಅದನ್ನು ಬೇಕೆಂಬಷ್ಟು ಕೊಡುತ್ತಾರೆ. ಇನ್ನೆಂತ ಬೇಕು? ಹೌದೌದು ಡಾಕ್ಟರ್. ಕೊರತೆ ಇಲ್ಲದಂತೆ ಹೊರತೆ ಮಾಡುವುದು ಧರ್ಮಕ್ಕೆ ಒಬ್ಬ ಆಧ್ಯಾತ್ಮಿಕ ನೇತಾರ ಮಾಡ್ತಾನಂದರೆ ಅದಕ್ಕಿಂತ ಪುಣ್ಯ ಬೇರೆ ಯಾವುದಿದೆ? ಯಾವುದಿಲ್ಲ ಡಾಕ್ಟರ್. ಪುಣ್ಯಭೂಮಿ ಭಾರತದಲ್ಲಿ ಪುಣ್ಯದ ಹೊರತೆ ಹೆಚ್ಚುವಂತೆ ಮಾಡೋದು ತಪ್ಪದು, ಮೋಸವಾದು, ವಂಚನೆಯದು, ದಗವಾದು, ಭ್ರಷ್ಟಾಚಾರ. ಯೋಚನೆ ಮಾಡಿ, ಯಾವುದು ಒಳಿತ ಆಗುವುದಿಲ್ಲವೋ ಅವರಿಗೆ ಸಕ್ಕರೆಯೇ ಅಲರ್ಜಿ, ಅವರಿಗೆ ಜೇನುತುಪ್ಪವೇ ಅಲರ್ಜಿ. ಯೋಚನೆ ಮಾಡಿ, ಯಾವುದು ಅಮೃತವೋದೇ ಅಲರ್ಜಿ. ಅಂಥ ವ್ಯಕ್ತಿಯನ್ನು ನೀವು ಆರಿಸಿ ಏನು ಪ್ರಯೋಜನ? ಅದು ಪುಣ್ಯಭೂಮಿ ಆಗುವುದೇ ಹಂಗೆ ಪಾಪಭೂಮಿ ಆಗುತ್ತದೆ. ನಮ್ಮ ಗುರಿ ಪುಣ್ಯಭೂಮಿಯನ್ನು ಮತ್ತಷ್ಟು ಪುಣ್ಯ ಮಾಡೋದು. ಆದರೆ ಹೇಗಿದೆ ಡಾಕ್ಟರ್ ಅಂದರೆ, ಡಾಕ್ಟರ್ಜಿ ಈಗಿನ ಈಚೆಗೆ ನಾನೆಲ್ಲ ನೋಡ್ತಿರುವಾಗ ಡಾಕ್ಟರ್ಜಿ, ಭಾರತದಲ್ಲಿ ಕೆಲವು ಶಕ್ತಿಗಳಲ್ಲ ಡಾಕ್ಟರ್ಜಿ, ಚೈನಾದಿಂದ, ಅಮೇರಿಕದಿಂದ, ಬೇರೆ ಯುರೋಪ್ ಕಂಟ್ರೀಸಿಂದ ಮತ್ತು ಪಾಕಿಸ್ತಾನದಿಂದ ಮೋದಿಯವರು ಆಗನಾಗೆ ತಡೆಯುವಂಥ ಒಂದು ದೊಡ್ಡ ರೀತಿಯಲ್ಲಿ ಆ ಶಕ್ತಿಗಳು ಎಲ್ಲ ಒಂದಾಗಿದೆ ಡಾಕ್ಟರ್ಜಿ. ಅಂದರೆ ಈ ರೀತಿ ಅಂದರೆ ಆ ಲೆವೆಲಿನ ಡೆವಲಪ್ಮೆಂಟ್ ನಮ್ಮ ಭಾರತದಲ್ಲಿ ಕಂಡು ಬಂದಿದೆ ಈಗ ಈ ಅವರ ಪೀರಿಯಡ್ನಲ್ಲಿ. ಹಾಗಾಗಿ ಈ ಘಟ್ಟ ತುಂಬ ದೊಡ್ಡ ಮಹತ್ತರ ಘಟ್ಟ ಅಂತೇಳಿ ನಾನು. ಖಂಡಿತ, ಎಲ್ಲಿ ಬೆಳೆ ಬೆಳೆಯುತ್ತದೆಯೋ ಅಲ್ಲಿ ಕಳೆಯೂ ಹೆಚ್ಚುತ್ತದೆ. ಬೆಳೆ ಹುಲಿಸಾಗಿ ಬೆಳೆದಾಗ ಕಳೆಗೂ ಕೂಡ ಅವರು ಸಾರ ಆಗ್ತಾರೆ. ಬರ್ತಿ ಬೆಳೆ ಮಾತ್ರ ಯಾಕೆ, ಕಳೆಯೂ ಇರಲಿ, ಯೋಚನೆ ಮಾಡಿ, ಪ್ಲಸ್ ಮಾತ್ರ ಯಾಕೆ, ಮೈನಸ್ ಇರಲಿ, ಅದೊಂದು ಮೋಜು. ಕಾಫಿಗೆ ಸಕ್ಕರೆ ಯಾಕೆ, ಉಪ್ಪು ಇರಲಿ, ಎರಡು ಬೆಳೀತಾನೆ. ಕೆಲವರು ಧೀಮಾಕಿ ಅದು ಅವ್ರು ಯಾವಾಗ ಅಮೃತ ಅಂತ ಹೇಳ್ತಾರೋ ಇವರು ಅದು ವಿಷ ಅಂತಾರೆ. ನಮ್ಮದೊಂದು ಐಡೆಂಟಿಟಿ ಬರಬೇಕು. ನೀವೆಲ್ಲ ಹೊಗಳಿದ್ರೆ ನಂದೊಂದು ಊರಿಗೊಂದು ದಾರಿ, ಪೋರ್ನಿಗೆ ಇನ್ನೊಂದು ದಾರಿ, ಅಂತ ಗಾದೆ ಬಂತು ನೋಡಿ. ಇಂಥ ಮೂರ್ಖರನ್ನ ಉದ್ದೇಶಿಯೇ ಬಂದದ್ದು. ಹಾಗಾಗಿ ಊರಿನ ದಾರಿ ಖಂಡಿತವಾಗಿ ಶ್ರೇಷ್ಠ, ಹಲವಾರು ಇದ್ದಾರೆ ಅಲ್ಲಿ. ಪೋರ್ನ ದಾರಿ ಒಂದೆರಡಷ್ಟೇ, ಬೈಯುವರಿ ಅವ್ರ ಹೋರಾಟ ನಡೆಯಲಿ, ಅದು ಯಥಾರ್ಥವಾಗಿ ನಿಸ್ಸಾರ ಅಂತ ಎಲ್ಲರಿಗೂ ಗೊತ್ತಾಗಬೇಕಾದ್ರೆ ಅವರೊಬ್ಬರು ತಮ್ಮನ್ನು ತ್ಯಾಗ ಮಾಡಿಕೊಂಡು ಅವರು ಬುದ್ಧಿ ಭ್ರಮಣೆಯಿಂದ ವಿನಾಶ ಪಡೆಯಲೇಬೇಕು. ತುಂಬ ಥ್ಯಾಂಕ್ಸ್ ಡಾಕ್ಟರ್ಜಿ. ಆ ನಿಟ್ಟಿನಲ್ಲಿ ಈ ಪ್ರಶ್ನೆ ಎಲ್ಲರಿಗೂ ಕುತೂಹಲದಾಯಕವಾಗಿರುವಂಥದ್ದು ಮತ್ತು ಒಂದು ಒಳ್ಳೆ ಕಣ್ತೆರೆಸುವಂಥದ್ದು. ಕಣ್ತೆರೆಸುವಂಥದ್ದು ಕರೆಕ್ಟ್.